ಬ್ರೇಕ್ನ ನಂತರ ಹಾಟ್ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ವಿರೋಧಗಳ ಮಧ್ಯೆಯೂ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾದ ರೋಷನ್ ಬೇಗ್ ವಿರುದ್ಧ ದಾಖಲಾಗಿದ್ದ ಭೂ ಕಬಳಿಕೆ ಆರೋಪದಲ್ಲಿ ಲೋಕಾಯುಕ್ತ ಪೊಲೀಸರು ಸಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಒಂದು ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸ್ತೀನಿ ಅಂತ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡಿದ್ರು ಭೂಮಿಯನ್ನ. ನಂತರ ರೋಷನ್ ಬೇಗ್ ಅದರಲ್ಲಿ ಬಹುಮಹಡಿ ಕಟ್ಟಡವನ್ನು ಕಟ್ಟಿ ಸೀಮೆನ್ಸ್ ಕಂಪನಿಗೆ ಬಾಡಿಗೆಗೆ ಕೊಟ್ಟಿದ್ದಾರೆ ಅನ್ನುವಂಥ ದೂರನ್ನ ಅಬ್ದುಲ್ ಸುರತಿ ಅನ್ನುವಂಥವರು ಲೋಕಾಯುಕ್ತ ಪೊಲೀಸರಿಗೆ ಸಲ್ಲಿಸಿದ್ರು. ಅದರ ತನಿಖೆ ನಡೀತಾ ಇತ್ತು. ಆದರೆ ಈಗ ಸಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಸಿ ರಿಪೋರ್ಟ್ ಅಂದರೆ ಕ್ಲೋಸರ್ ರಿಪೋರ್ಟ್ ಅಂತ ಅರ್ಥ. ಇದರಲ್ಲಿ ಆರೋಪಿಗಳ ವಿರುದ್ಧ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ ಅರ್ಥ. ಇವತ್ತು ಸ್ವತಃ ಅಬ್ದುಲ್ ಸುರತಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ನೇರ ಪ್ರಸಾರದಲ್ಲಿರ್ತಾರೆ. ಏನು ಅವರ ದೂರು, ಏನು ದಾಖಲೆಗಳನ್ನು ಕೊಟ್ಟಿದ್ರು ಅನ್ನೋದರ ಬಗ್ಗೆ. ಆದರೆ ಅವರ ಜೊತೆ ಮಾತನಾಡೋದಕ್ಕಿಂತ ಮುಂಚೆ ಒಟ್ಟಾರೆ ಪ್ರಕರಣ ಏನು ಅನ್ನೋದಕ್ಕೆ ಈ ವರದಿಯನ್ನು ನೋಡಿ. ಸರ್ಕಾರಿ ಭೂಮಿ ದುರುಪಯೋಗ ಆರೋಪ, ಸಚಿವ ರೋಷನ್ ಬೇಗ್ಗೆ ಕ್ಲೀನ್ ಚಿಟ್, ಸಾಕ್ಷ್ಯಾಧಾರ ಕೊರತೆಯಿಂದ ಲೋಕಾಯುಕ್ತ ಪೊಲೀಸ್. ರೋಷನ್ ಬೇಗ್ ಸದ್ಯ ರಾಜ್ಯ ಸರ್ಕಾರದಲ್ಲಿ ವಾರ್ತಾ ಮತ್ತು ಮೂಲಭೂತ ಸೌಕರ್ಯ ಖಾತೆ ಸಚಿವ. ಬೇಗ್ ವಿರುದ್ಧ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳು ಕೇಳಿಬಂದಿತ್ತು. ಅವುಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಸರ್ಕಾರಿ ಭೂಮಿ ಕಬಳಿಕೆ ಕೂಡ ಒಂದು. ಈ ಆರೋಪದ ಉರುಳಿನಿಂದ ಬೇಗ್ ಈಗ ಕೊಂಚ ನಿರಾಳರಾಗಿದ್ದಾರೆ. ಸತತ ಒಂದು ವರ್ಷದ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಇದೀಗ ಸಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಸಿ ರಿಪೋರ್ಟ್ ಅಂದ್ರೆ ಮೇಲ್ನೋಟಕ್ಕೆ ಆರೋಪ ಸತ್ಯ ಅಂತ ಕಂಡುಬಂದರೂ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು ಲಭ್ಯವಾಗದೇ ಇರುವುದು. ಅಂತಿಮ ವರದಿಯಲ್ಲಿ ಆರೋಪ ಸಾಬೀತು ಮಾಡಲು ನಮಗೆ ದಾಖಲೆ ಮತ್ತು ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತಾನೆ ಹೇಳಲಾಗಿದೆ. ಶಿಕ್ಷಣ ಸಂಸ್ಥೆ ನಿರ್ಮಾಣಕ್ಕಾಗಿ ಪಡೆದ ಭೂಮಿ, ಶಾಲೆ ಬದಲು ಮಹಡಿ ಕಟ್ಟಡ ನಿರ್ಮಾಣ, ಸಿಮೆನ್ಸ್ ಕಂಪನಿಗೆ ಬಾಡಿಗೆಗೆ ನೀಡಿರೋ ಬೇಗ್, ಬಡ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ನೀಡುವ ಉದ್ದೇಶದಿಂದ 1 ಎಕರೆ ಭೂಮಿಯನ್ನ ಬೇಗ್ ಪಡೆದುಕೊಂಡಿದ್ರು. ಆದರೆ ಮೂಲ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಲಾಗಿಲ್ಲ ಅಂತ ಅಬ್ದುಲ್ ರಿತಿಕ್ ಸುರತಿ ಎಂಬುವರು ಲೋಕಾಯುಕ್ತ ಕೋರ್ಟ್ಗೆ ದೂರು ಸಲ್ಲಿಸಿದ್ರು. ಸದ್ಯ ಇದೇ ಸ್ಥಳದಲ್ಲಿ ಶಿಕ್ಷಣ ಸಂಸ್ಥೆ ಬದಲು ಬಹುಮಾಡಿ ಕಟ್ಟಡ ನಿರ್ಮಾಣ ಮಾಡಿ ಸಿಮೆನ್ಸ್ ಕಂಪನಿಗೆ ಬಾಡಿಗೆಗೆ ನೀಡಲಾಗಿದೆ. ಇಷ್ಟೆಲ್ಲ ಕಣ್ಮುಂದೆ ಇದ್ದರೂ ಆರೋಪ ಸಾಬೀತುಪಡಿಸುವಲ್ಲಿ ಲೋಕಾಯುಕ್ತ ಪೊಲೀಸರು ಕೈಚೆಲ್ಲಿದ್ದಾರೆ. ಸರ್, ಇದು ಕಂಪ್ಲೀಟ್ ಬೋಗಸ್. ನಾವು ಕೊಟ್ಟಿರೋದು ಎಲ್ಲ ಡಾಕ್ಯುಮೆಂಟ್, ದಟ್ಟು ಗೌರ್ಮೆಂಟ್ ಅಟೆಸ್ಟೇಷನ್ ಪೇಪರ್ ಕೊಟ್ಟಿದ್ದೀನಿ. ಅದಕ್ಕೆ ಎನ್ಕ್ವೈರಿ ಮಾಡಿಬಿಟ್ರೂ ದೇ ಹ್ಯಾವ್ ಎಕ್ಸೆಪ್ಟೆಡ್, ಬ್ಲೈಂಡ್ಲಿ ದೇ ಹ್ಯಾವ್ ಎಕ್ಸೆಪ್ಟೆಡ್. ಹೌ ದೇ ಆರ್ ಡೂಯಿಂಗ್ ಐ ಡೋಂಟ್ ನೋ. ಇವ್ರ ಸಾಂಚ ಇಂಥವರು ಹರಿಶ್ಚಂದ್ರ. ಕಾನೂನು ಏನಕ್ಕೆ ಇರೋದು? ನ್ಯಾಯಕ್ಕೆ ಅನ್ಯಾಯಕ್ಕೆ ಇಲ್ಲ. ನಾವು ಕೇಳ್ತಾ ಇರೋದು ನ್ಯಾಯ. ನನ್ನ ಮನೆಗೆ ಅದನ್ನು ಹಣ ಕೊಟ್ಬಿಡಿ, ಆ ಜಾಗ ನನಗೆ ಕೊಡಿ ಅಂತ ನಾವು ಕೇಳಲಿಲ್ಲ. ಜನಸೇವೆ ಮಾಡಿ, ಜನಕ್ಕೆ ಮೋಸ ಮಾಡಬೇಡ, ಅದು ಕೇಳ್ತಾ ಇರೋದು ಅವರಿಗೆ. ಸದ್ಯ ವರದಿ ಪಡೆದಿರುವ ಲೋಕಾಯುಕ್ತ ಕೋರ್ಟ್ ಅರ್ಜಿದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ ತಿಂಗಳ 25ರವರೆಗೆ ಕಾಲಾವಕಾಶ ನೀಡಿದೆ. ದೂರುದಾರ ಮತ್ತಷ್ಟು ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸಿದ್ರೆ ಮರು ತನಿಖೆಗೆ ಕೋರ್ಟ್ ಆದೇಶಿಸಬಹುದು, ಅಥವಾ ಇದೇ ವರದಿಯನ್ನು ಆಧರಿಸಿ ವಿಚಾರಣೆಗೆ ಕೋರ್ಟ್ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಸದ್ಯ ರೋಷನ್ ಬೇಗ್ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಗಿದೆ. ಬೆಂಗಳೂರಿನಿಂದ ರಮೇಶ್ ಕೆಎಚ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಸ್ವತಃ ಜಬ್ಬಾರ್ ಅಬ್ದುಲ್ ಹಕ್ ಸುರತಿ ನಮ್ಮ ಜೊತೆಗಿದ್ದಾರೆ. ಈ ಪ್ರಕರಣದ ದೂರುದಾರರು ರೋಷನ್ ಬೇಗ್ ಶಿಕ್ಷಣ ಸಂಸ್ಥೆಯನ್ನು ಕಟ್ತೀನಿ ಅಂತ ಜಮೀನನ್ನು ತಗೊಂಡು ಅದರಲ್ಲಿ ಬಹುಮಹಡಿ ಕಟ್ಟಡ ಕಟ್ಟಿ ಅದನ್ನು ಸೀಮೆನ್ಸ್ ಕಂಪನಿಗೆ ಬಾಡಿಗೆಗೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಹಿಡ್ಕೊಂಡು ಲೋಕಾಯುಕ್ತ ಪೊಲೀಸರಿಗೆ ಹೋದಂಥವರು. ಸುರತಿ ಅವರೇ, ಏನು ಹೇಳ್ತಾ ಇದ್ದೀರಿ? ಸಿ ರಿಪೋರ್ಟ್ ಹಾಕಿದ್ದಾರೆ, ನೀವು ಕೊಟ್ಟಿರೋ ಕಂಪ್ಲೇಂಟ್ನಲ್ಲಿ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ ಅನ್ನತ್ತೆ ಲೋಕಾಯುಕ್ತ. ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ದಿಸ್ ಡಾಕ್ಯುಮೆಂಟ್ ಈಸ್ ಬ್ಲ್ಯಾಂಕ್ ಟು ದ ಗೌರ್ಮೆಂಟ್. ನಮ್ಮ ಮನೆಯಲ್ಲಿ ನಾವು ಮಾಡಲಿಲ್ಲ. ಗೌರ್ಮೆಂಟ್ನವರು ಕ್ಯಾನು ಕೋನಿಕ್ ಕಂಪನಿನವರು ಕೊಟ್ಟಿರೋದು. ಎಸ್, ಎಷ್ಟನೇ ಇಸ್ವಿಲಿ ರೋಷನ್ ಬೇಗ್ ಅವರು ಜಮೀನು ಪಡ್ಕೊಂಡಿದ್ದು ಸರ್ಕಾರದಿಂದ? ಎಲ್ಲಿ ಇದ್ದಲ್ಲ ನೋಡಿ, ನೀವು ಹೇಳಿ, ಇದರಲ್ಲಿರುವಂಥ ಮಾಹಿತಿ ಹೇಳಿ. ನೀವು ಎಷ್ಟನೇ ಇಸ್ವಿಲಿ ಪಡ್ಕೊಂಡಿದ್ದಾರೆ? ರಿಜಿಸ್ಟರ್ಡ್ ಡಾಕ್ಯುಮೆಂಟ್. ಎಸ್, ನಾವು ಮನೆಯಲ್ಲಿ ಮಾಡಲಿಲ್ಲ. ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದ್ದೆ, ಕೋನಿಕ್ನವರು ಕೊಟ್ಟಿರೋದು, ಸಿಗ್ನೇಚರ್ ಅವ್ರದ್ದು.
ಎಷ್ಟನೇ ಇಸ್ವಿಯಲ್ಲಿ ಸರ್ಕಾರ ಇವರಿಗೆ ಜಮೀನನ್ನು ಕೊಡುತ್ತೆ? ಎಂಟನೇ ಇಸ್ವಿನಿಂದ ಶುರು ಮಾಡಿತ್ತು 2008. ಎಸ್, ನಿಮಗೆ ಈ ಪ್ರಕರಣ ನಿಮ್ಮ ಗಮನಕ್ಕೆ ಯಾವಾಗ ಬಂತು? ನನಗೆ ಬಂದಿರೋದು ಈ ಬಗ್ಗೆ. ಎಸ್, ಲಾಸ್ಟ್ ಇಯರ್. ಸೊ 2010 ನಿಮ್ಮ ಗಮನಕ್ಕೆ ಬಂತು. ನಂತರ ನೀವು ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋದ್ರಿ. ಹೌದು. ಏನೇನು ದಾಖಲೆಗಳು ಸಿಗ್ತಾ ಹೋದ್ರು ನಿಮಗೆ? ಕನೆಕ್ಟಿವ್ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಓಕೆ. ದಾನಿಶ್ ಪಬ್ಲಿಕೇಶನ್ ಡಾಕ್ಯುಮೆಂಟ್ ಇದೆ. ಓಕೆ. ಬೇರೆ ಅವರ ಮಗ ತಗೊಂಡಿರೋದು ಅದು ಇದೆ. ಓಕೆ. ಜಿಯಾವುಲ್ಲಾ ಶರೀಫ್ದು ಇದೆ ಕಂಪ್ಲೀಟ್. ಸೊ ಎಲ್ಲ ದಾಖಲೆಗಳನ್ನು ನೀವು ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ದೀರಿ? ಕೊಟ್ಟಿದ್ದೇನೆ, ವಿತ್ ಕಂಪ್ಲೀಟ್ ಬಂಚ್ ಮಾಡಿಬಿಟ್ಟು ಇದು ಈ ಥರ ಬುಕ್ ಕೊಟ್ಟಿದ್ದೀರಿ. ಓಕೆ. ಎಷ್ಟು ಪುಟಗಳ ಪುಸ್ತಕ ಇದು? ಸೊ ಹೆಚ್ಚು ಕಡಿಮೆ 1200 ಪುಟಗಳ ದೂರನ್ನು ಸುರತಿ ಅವರು ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿರೋದು. ಇದರಲ್ಲಿ ಎಲ್ಲ ದಾಖಲೆಗಳು ಸೂಕ್ತವಾಗಿವೆ ಅನ್ನುವಂಥ ಮಾತನ್ನು ಸುರತಿ ಅವರು ಹೇಳ್ತಾರೆ. ಎಸ್, ಈ ದೂರನ್ನು ನೀವು ಲೋಕಾಯುಕ್ತರಿಗೆ ಕೊಟ್ಟ ನಂತರ ತನಿಖಾಧಿಕಾರಿ ನಿಮ್ಮನ್ನು ತನಿಖೆಗೆ ಕರೆಸ್ಕೊಂಡಿದ್ರ? ಯಾರ್ಯಾರು ನಮ್ಮ ಹತ್ರ ಬಂದು ಓಕೆ ವಾರ್ನಿಂಗ್ ಕೊಟ್ಟರು? ಯಾರು ವಾರ್ನ್ ಮಾಡಿದ್ರು? ಅದು ಕೇರಾ ಫುಟ್ಪಾತ್. ಓಕೆ. ಅವ್ರ ಗ್ಯಾಂಗ್. ಓಕೆ. ನಿಮಗೆ ಭಯ ಪಡಿಸಲಾಯಿತು. ಓಕೆ. ನೀವೇನು ಮಾಡಿದ್ರಿ? ಯಾಕಪ್ಪ ನಿನಗೆ ಯಾಕೆ? ನಾವುಂಟು ಅವರು ಉಂಟು ಇಲ್ಲ ನನಗೆ ಭಾಳ ಇದು ಆಗಿಬಿಡ್ತದೆ. ಆಗಲಿ ಪರವಾಗಿಲ್ಲ, ನೋಡೋಣ. ನಾವು ಭಕ್ತಿ ಇರೋದು ಸಾಯೋದಕ್ಕೆ. ನನಗೆ ಭಯ ಏನಿಲ್ಲ. ನಾವು ಕೇಳ್ತಾ ಇರೋದು ನ್ಯಾಯ. ಅನ್ಯಾಯಕ್ಕೋಸ್ಕರ ಇಲ್ಲ, ಹಣಕ್ಕೋಸ್ಕರ ಇಲ್ಲ, ಭಿಕ್ಷೆ ಕೇಳೋದಕ್ಕೆ ನಾವು ಕೇಳಲಿಲ್ಲ. ಸೊ ನಿಮಗೆ ಹೆದರಿಕೆ ಹಾಕಿ ಈ ದೂರನ್ನು ವಾಪಸ್ ಪಡ್ಕೊಳ್ಳಿ ಬೇಕಾದಷ್ಟು ನನಗೆ ತಿರ್ಟನ್ ಮಾಡಿ ಆಯಿತು. ಲೋಕಾಯುಕ್ತದಲ್ಲಿ ತನಿಖಾಧಿಕಾರಿಗಳು ಇನ್ವೆಸ್ಟಿಗೇಷನ್ ಆಫೀಸರ್ ನಿಮ್ಮನ್ನು ಕರೆಸ್ಕೊಂಡು ಇದರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಪಡ್ಕೊಂಡಿಲ್ಲ? ಇಲ್ಲ ಇಲ್ಲ. ಯಾರು ನಿಮ್ಮನ್ನು ಕರೀಲೇ ಇಲ್ಲ? ಯಾರು ಕರೀಲಿಲ್ಲ, ಏನೂ ಇಲ್ಲ. ಓಕೆ. ಸೊ ಇವತ್ತೇ ನಿಮಗೆ ಇದರ ಬಗ್ಗೆ ಮಾಹಿತಿ ಬಂದಿರೋದು? ಸಿ ರಿಪೋರ್ಟ್ ಹಾಕಿದ್ದಾರೆ ಅಂತ ಆದಾಗಲೇ ಗೊತ್ತಾಗುತ್ತೆ. ದೂರು ದಾಖಲಿಸಿ 1 ವರ್ಷ ಆಯಿತು. ನೀವು 1 ವರ್ಷದಲ್ಲಿ ನಿಮಗೆ ಇದರ ಬಗ್ಗೆ ಮಾಹಿತಿ ಬಂದಿದ್ದು? ಬರೋದು ಎವರಿ ಹಿಯರಿಂಗ್ ಹೋಗೋದು, ಡೇಟ್ ತಗೊಂಡ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಓಕೆ. ಸೊ ನಿಮ್ಮ ದೂರು ಇದ್ದದ್ದು ನೇರವಾಗಿ ರೋಷನ್ ಬೇಗ್ ಅವರ ವಿರುದ್ಧ? ನನಗೆ ಸ್ವಂತ ಇದು ಯಾವುದಿಲ್ಲ. ಎಸ್. ಕಮ್ಯುನಿಟಿ ಬಗ್ಗೆ ನಾನು ಕೇಳ್ತಾ ಇರೋದು ಒಂದು ಜಾಗ, ಎಲ್ಲ ಕಮ್ಯುನಿಟಿಗೆ ಜಾಗ ಕೊಟ್ಟಿರೋದು ಒಂದು ಏಕೆ. ನಮ್ಮ ಕಮ್ಯುನಿಟಿಗೆ ಒಂದು ಉರ್ದು ಹಾಲ್ ಮಾಡೋದಕ್ಕೆ, ಒಂದು ಮ್ಯಾರೇಜ್ ಅದು ಮಾಡೋದಕ್ಕೆ ಒಂದು ಜಾಗ ಕೊಡಿ ಅಂತ ಸಿನ್ಸ್ 1995 ನಾವು ಕೇಳ್ತಾ ಇತ್ತು. ಕೊನೆ ನನಗೆ ಆ ಟೈಮ್ನಲ್ಲಿ ಮಿನಿಸ್ಟರ್ ಸಾಹೇಬರು ಹೇಳಿದ್ದು ಜಾಗ ತೋರಿಸಿ ನಾವು ಕೊಡೋದಕ್ಕೆ ತಯಾರಾಗಿದ್ದೆ. ಎಸ್. ನಾ ಜಾಗ ತೋರಿಸ್ಬಿಟ್ಮೇಲೆ ಇವರೇ ಒಂದು ಮೀಟಿಂಗ್ನಲ್ಲಿ ಹೇಳಿದ್ದು, ಯಾರೋ ಏನೋ ಹೋಗಿಬಿಟ್ಟು ಗಲಾಟ ಮಾಡೋದು ಕನೆಕ್ಷನ್ ಮಾಡೋದು ಬೇಡ. ವಿದಿನ್ 1 ಮಂತ್ ಐ ಆಮ್ ಗೋಯಿಂಗ್ ಟು ಪರ್ಚೇಸ್ ದಟ್ ಪರ್ಟಿಕ್ಯುಲರ್ ಲ್ಯಾಂಡ್ ವೆರಿ ನಿಯರ್ ಫಾರ್ ದ ಕಾಸ್ ಆಫ್ ಅವರ್ ಪಬ್ಲಿಕ್ ಅವ್ರ ಕಮ್ಯುನಿಟಿ. ಓಕೆ. ಅದು ಹೇಳಿಬಿಟ್ಮೇಲೆ ನನಗೆ ಏನು, ಓ ಚಲೋ ಪರವಾಗಿಲ್ಲ, ನನಗೆ ನಾವು ಕಷ್ಟ ಬಿದ್ದಿದ್ದಕ್ಕೆ ಏನೋ ಒಂದು ಲಾಭ ಬಂದಿದ್ದೆ. ನಾಟ್ ಫಾರ್ ಮೈ. ಎಸ್. ಮುಸ್ಲಿಂ ಜನಾಂಗಕ್ಕೆ, ಮುಸ್ಲಿಂ ಜನಕ್ಕೆ. ಎಸ್. ನಂತರ ಏನಾಯಿತು? ಆಮೇಲೆ ನೋಡಿದ್ರೆ ಒಂದು 15 ದಿವಸ ಬಿಟ್ಟು ಯಾರೋ ನನಗೆ ಹೇಳಿದ್ದು ಅವರು ಹೆಸರು ಮೇಲೆ ರಿಜಿಸ್ಟರ್ ಆಯಿತು. ಸ್ವಂತಕ್ಕೆ ರಿಜಿಸ್ಟರ್ ಆಯಿತು ಅಂತ ನೋಡಿ. ಎಸ್. ಸ್ವತಃ ರೋಷನ್ ಬೇಗ್ ಅವರ ಹೆಸರಿಗೆ ರಿಜಿಸ್ಟರ್ ಆಗಿದೆ. ರೋಷನ್ ಬೇಗ್, ಸನ್ ಆಫ್ ಲೇಟ್ ಅಬ್ದುಲ್ ರೆಹಮಾನ್ ಬೇಗ್, ಏಜ್ಡ್ 54 ಇಯರ್ಸ್, ರೆಸಿಡೆಂಟ್ ಆಫ್ ಸೋ ಅಂಡ್ ಸೋ. ಓಕೆ. ಎಸ್. ನಂತರ ನೀವು ರೋಷನ್ ಬೇಗ್ ಅವ್ರನ್ನ ಮೀಟ್ ಮಾಡಿದ್ರ? ನೀವು ಒಂದು ಕಮ್ಯುನಿಟಿ ಹಾಲ್, ಶಾದಿ ಮಹಲ್ ಕಟ್ಟಿಸ್ತೀನಿ, ಅದೇ ಬೇರೆ ಯಾವುದು ಕೇಳಲಿಲ್ಲ ನಾನು. ಓಕೆ. ಸುಮ್ಮನೆ ಸುರತಿ ಅವರೇ, ಇದು ರೋಷನ್ ಬೇಗ್ ಅವರ ಖಾಸಗಿ ವ್ಯವಹಾರ ಅಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ? ಅವ್ರು ತಮ್ಮ ದುಡ್ಡು ಹಾಕಿ ತಮಗೆ ಅಂತ ಒಂದು ಜಾಗ ತೆಗೆದುಕೊಂಡಿರಬಹುದು, ಅದನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅಂತ ಹೆಂಗೆ ಹೇಳ್ತೀರಿ ನೀವು? ಇಲ್ಲ, ಆ ಥರ ಏನಿಲ್ಲ. ಇವರೇ ಪರ್ಸ್ನಲ್, ಇವ್ರಿಗೆ ಇನ್ನೂ ಬೇಕಾದರೆ ಗೌರ್ಮೆಂಟ್ ಸಿಕ್ಕಿಬಿಟ್ರೆ ಭಾಳ ಒಳ್ಳೆಯದು. ಅಂಥವ್ರಿಗೆ ನಮ್ಮ MLA ಅಂತ ಕೂಗೋದಕ್ಕೆ ನನಗೆ ನ್ಯಾಚಿಕ ಬರುತ್ತೆ. ಸರಿ, ಈಗ 25ನೇ ತಾರೀಕಿನವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದೆ.
ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ನೀವು ಕ್ವಶನ್ ಮಾಡಿ ನೀವು ಮತ್ತೆ ಅಪೀಲ್ ಹೋಗಬಹುದು. ಕ್ಲೋಸರ್ ರಿಪೋರ್ಟ್ ಅನ್ನ ಕ್ವಶನ್ ಮಾಡಿ ಮತ್ತೆ ನನ್ನ ಹತ್ರ ಇಷ್ಟು ದಾಖಲೆಗಳಿದೆ ಅಂತ ಅಪೀಲ್ ಹೋಗಬಹುದು. ಹೋಗ್ತೀರಾ ನೀವು? ಹೋಗ್ತೀನಿ. ಸೊ ಈ ಹೋರಾಟವನ್ನ ನಿರಂತರ ನನಗೆ ನ್ಯಾಯ ಬೇಕು. ಅಷ್ಟೇ ಇರೋದು, ನಾನು ಕೇಳ್ತಾ ಇರೋದು. ಎಸ್ ಸರ್, ಸುರತಿ ಅವರೇ ಸ್ಟುಡಿಯೋಗೆ ಬಂದ್ರಿ, ಇಷ್ಟೆಲ್ಲ ದಾಖಲೆಗಳನ್ನು ತೋರಿಸಿದ್ರಿ, ಧನ್ಯವಾದಗಳು. ನೋಡಿ ಸರ್, ಟ್ಯಾಕಮ್ ಆಫ್ಟರ್ ಆಲ್ ಎ 20 ಇಯರ್ಸ್ ಬಾಯ್ ಎಲ್ಲಿಂದ ಬಂತು ಅವರ ಹತ್ರ 13,000 ಅವರ ಸಿ ಗೋ ಥ್ರೂ ವಿತ್ ದಿಸ್ ಫಾರ್ಮ್ 26. ಎಸ್, ಎಸ್, ನಾವು ದಾಖಲೆಗಳನ್ನು ನೋಡ್ತೀವಿ. ಶ್ರುತಿ ಅವರು ಧನ್ಯವಾದ. ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ. ವಯೋವೃದ್ಧರಾಗಿರುವ ಶ್ರುತಿ ಅವರ ಆರೋಪ ಒಂದೇ, ನಾವೆಲ್ಲರೂ ಕೂಡಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಶಾದಿ ಮಹಲ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ 1 ಎಕರೆ ಜಾಗದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಆಗ ಸಚಿವರಾಗಿದ್ದಂಥ ರೋಷನ್ ಬೇಗ್ ಅವರ ಬಳಿಗೆ ಹೋದಾಗ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ಶಾದಿ ಮಹಲ್ ಮಾಡಿಸಿಕೊಡುವ ಜವಾಬ್ದಾರಿ ನನ್ನದು ಅನ್ನುವಂಥ ಮಾತನ್ನು ಹೇಳಿದ್ರು. ನಂತರ ನೋಡಿದ್ರೆ ಆ ಜಾಗ ಅವರ ಹೆಸರಿಗೆ ರಿಜಿಸ್ಟರ್ ಆಗಿತ್ತು, ಅಲ್ಲಿ ಬಹುಮಹಡಿ ಕಟ್ಟಡ ಕಟ್ಟಿ ಸೀಮೆಂಟ್ಸ್ ಕಂಪನಿಗೆ ಬಾಡಿಗೆಯನ್ನು ಕೊಟ್ಟಿದ್ರು. ಎಸ್, ಒಂದು ಖಾಸಗಿ ಕಂಪನಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಎಸ್, ಬಾಡಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವರ ಆರೋಪ. ಇದು ಒನ್ ಸೈಡೆಡ್ ಸ್ಟೋರಿ ಮಾತ್ರ ಆಯಿತು. ನಾನು ಆಗಲೇ ಹೇಳಿದ ಹಾಗೆ ಇದು ರೋಷನ್ ಬೇಗ್ ಅವರ ಖಾಸಗಿ ವ್ಯವಹಾರ ಅಲ್ಲ ಅನ್ನೋದಕ್ಕೆ ಈ ದಾಖಲೆಗಳು ಪುಷ್ಟೀಕರಣವಲ್ಲ. ಅದಕ್ಕೆ ಹೆಚ್ಚಿನ ದಾಖಲೆಗಳು ಬೇಕಾಗುತ್ತೆ. ಎನಿವೇಸ್, ಧನ್ಯವಾದಗಳು ಸುರತಿ ಅವರು ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾತನಾಡಿದ ನಂತರ ನಾನು ಮಾತಾಡ್ತೀನಿ. ನಿಮ್ಮ ಎಲ್ಲ ದಾಖಲೆಗಳನ್ನು ಪೇಜ್ ಬೈ ಪೇಜ್ ನಾನು ನೋಡ್ತೀನಿ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಮತ್ತೊಂದು ಸ್ಟೋರಿ ಜೊತೆಗೆ ಮತ್ತೆ ಬರ್ತೀವಿ.